ಈಗೊಂದು ಸಣ್ಣ ಟಾಸ್ಕ್ ಇದೆ ಆಯ್ತಾ, ಹೊಸ ಜೋಡಿಗೆ ಖುಷಿ ಖುಷಿಯಾಗಿ ಹೊಸ ವರ್ಷದ ದಿವಸ. ಏನಂದ್ರೆ ಈ ಒಂದು ಟಾಸ್ಕ್ ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ. ಭಾನುವರ್ಗೂ ಒಂದಷ್ಟು ಪ್ರಶ್ನೆ ಇರುತ್ತೆ, ಪ್ರಥಮ ಅವ್ರಿಗೂ ಒಂದಷ್ಟು ಪ್ರಶ್ನೆ ಇರುತ್ತೆ. ಸೊ ಯಾರು ತಪ್ಪು ಹೇಳ್ತಾರೋ ಅವರು ಈಗ ಉಳಿಯನ್ನ ತಿನ್ಬೇಕಾಗತ್ತೆ. ನಿಂಬೆ ಹಣ್ಣು ಇರತ್ತಲ್ಲಿ, ಸೊ ಉಳಿಯನ್ನ ತಿನ್ಬೇಕಾಗತ್ತೆ. ಯಾರು ಸರಿ ಹೇಳ್ತಾರೋ ಅವ್ರು ಸಿಹಿ ತಿನ್ಬೋದು. ಜಾಂಗೀರ ಯಾವ ತರದ ಪ್ರಶ್ನೆ ಅಂತ ನೀವು ಕಿತ್ಕೊಂಡು ಇಸಲ್ಲಿ ಶೂಟ್ ಮಾಡಿದಾಗ ಸತ್ತಿದ್ದಷ್ಟು ಜನ ಅವ್ನು ಸತ್ತಿ ಬೇಕಾದ್ರೆ ಯಾವ ಕಲ ಬಟ್ಟೆ ಹಾಕೊಂಡಿದ್ದ ಅಂತ ಕೇಳಿದ್ರೆ ನಾನು ಹೇಳಿ ಕೆಂಪೋ ನೀಲಿನೋ ಅಂತ ಕೇಳ್ತೀನಿ. ನಾನು ಒಟ್ಟು ಏನ್ ಕೇಳ್ತೀನಿ ಅನ್ನೋದು ಹೇಳೋವರೆಗೂ ಬಿಡ್ತೀರಾ? ಆಯ್ತು, ಕೋಲಾರ ತಾಲೂಕು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಹೆಂಡತಿ ಹೆಸರು ಏನು ಅಂತ ಕೇಳ್ತೀರಾ? ಆಗ ನಾನು ಹೆಂಗ್ ಹೇಳಕ್ಕಾಯ್ತದೆ? ಬೇಡ ಬಿಡಿ, ನಿಮ್ಮ ಹೆಂಡತಿ ಅವ್ರ ಅಮ್ಮನ ಹೆಸರು ಕೇಳ್ಕೊಂಡಿಲ್ಲ ನೀವು. ಆ ಪ್ರಶ್ನೆಗಳೆಲ್ಲ ಖಂಡಿತ ಇರಲ್ಲ, ಅಷ್ಟೊಂದು ಕಷ್ಟದೆಲ್ಲ ಇರಲ್ಲ, ಈಸಿ ಆಗಿರೋದೇ ಇರತ್ತೆ. ಆಯ್ತಾ, ಸೊ ನೀವು ಹೇಳ್ತೀರಾ, ಅದಕ್ಕೆ ಅವರು ಸರಿನಾ ತಪ್ಪ ಅಂತ ಅವ್ರು ಹೇಳ್ತಾರೆ. ಸೊ ಭಾನು ಅವರು ಕೇಳ್ತೀನಿ, ಸೊ ಅದು ಕರೆಕ್ಟ್ ಅಲ್ವಾ ಅಂತ ನೀವು ಹೇಳ್ಬೇಕು. ಓಕೆನಾ? ಆತರ ಇರತ್ತೆ ಈ ಟಾಸ್ಕ್ ಅಲ್ಲಿ. ಈಗ ತಪ್ಪು ಹೇಳಿದ್ರೆ ಅವರು ಲೆಮನ್ ತಿನ್ಬೇಕಾಗತ್ತೆ, ನಿಂಬೆ ಹಣ್ಣು ತಿನ್ಬೇಕಾಗತ್ತೆ. ಸರಿ ಹೇಳಿದ್ರೆ ಜಹಾಂಗೀರು. ಸೊ ಜಹಾಂಗೀರ್ ರೆಡಿ ಆಗಿದೆ. ಸೊ ಈಗ ಫಸ್ಟ್ ಪ್ರಶ್ನೆ ಪ್ರಥಮ ಅವ್ರಿಗೆ ಇರುತ್ತೆ. ಆಯ್ತಾ, ಹೆಂಡತಿ ಬರ್ತ್ಡೇ ಯಾವಾಗ? ಭಾನುಶ್ರೀ ಅವರ ಬರ್ತ್ಡೇ ಯಾವಾಗ? March 12 ಕರೆಕ್ಟಾ? ಮೊನ್ನೆ ನೀವು ಹೇಳಿದ ಮೇಲೆ ಎಪಿಸೋಡ್ ಆದ್ಮೇಲೆ ಕೇಳಿ ತಿಳ್ಕೊಂಬಿಟ್ಟೆ. March 12 ಕರೆಕ್ಟಾ? ಎಸ್ ಮ್ಯಾಮ್, ಹೌದು. ಓಕೆ, ಹಾಗಿದ್ರೆ ಜಹಾಂಗೀರ್ ತಿನ್ಬೋದು. ಸ್ವೀಟ್ ತಿನ್ನಲ್ಲ ಆದ್ರೂ ಒಂದು ಸ್ವಲ್ಪ. ಓಕೆ, ನೆಕ್ಸ್ಟ್ ಪ್ರಥಮ್ ಅವ್ರ ಹುಟ್ಟಬ್ಬ ಯಾವಾಗ? February 24 ಕರೆಕ್ಟಾ? ಕರೆಕ್ಟ್. ಆ ಸಿಹಿ ತಿನ್ಬೋದು ನೀವು ಕೂಡ. ಒಂದೇ ತಿನ್ಕೊಳ್ಳಿ. ಹೇ ಬಿಡ. ಹೆಂಡತಿ ಯಾವ ಕಾಲೇಜಲ್ಲಿ ಓದಿದ್ದು ಗೊತ್ತಾ ಭಾನು ಅವರು? ಇದು ಇದನ್ನು ಹೇಳ್ತೀನಿ, ಪ್ರೈಮರಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಇವ್ರು ಓದಿದ್ದು. ಕಾಲೇಜು ಏನು, ಅವ್ರೇನು ಹುಡುಕ್ತಿದ್ರು ಅವರು, ಅವ್ರಿಗೇನು ಗೊತ್ತಾ ಈಗ ಇದೊಂದು ಕ್ರೈಮ್, ಇದು ಕ್ರೈಮ್ ಆಗಿದ್ರೆ ಕ್ಯಾಮ್ರಾ 24 ಗಂಟೆ ತೊಗೊಂಡು ಅಲ್ಲೇ ಕಾಯ್ಕೊಂಡ್ರು ಅವರು. ಓಕೆ, ಸೊ ಗೊತ್ತಿಲ್ಲ ಗೊತ್ತಿಲ್ಲ ಪ್ರಥಮ್ ಅವ್ರಿಗೆ ಗೊತ್ತಿಲ್ಲ. ನಿಮ್ಮೆ ಹಣ್ಣು ರೆಡಿ ಇದೆ. ಈಗ ನಿಮ್ ಇದ್ ಹೆಂಗೆ ತಿನ್ಬೇಕು ಹಂಗೇನೆ? ಹೌದು, ಒಂದು ಎಕ್ಸ್ಪ್ರೆಷನ್ ನೋಡೋಣ ಹೆಂಗಿರುತ್ತೆ ಅಂತ. ಓಕೆ, ಯಾವ ಕಾಲೇಜ್ ಓದಿದ್ದು ಭಾನುವರು? PES ಕಾಲೇಜ್ ಪ್ರೈಮರಿ ಮಾತ್ರ ಗೌರ್ಮೆಂಟ್ ಸ್ಕೂಲ್. ಓಕೆ ಓಕೆ, ನೆಕ್ಸ್ಟ್ ಈಗ ಭಾನುವರಿಗೆ, ಪ್ರಥಮ್ ಅವರು ಹೀರೋ ಆದಂಥ ಮೊದಲ ಸಿನಿಮಾದ ಹೆಸರೇನು? ದೇವರಂತ ಮನುಷ್ಯ. ನೀವು ಇದನ್ನ ನೆಪೋಟಿಸಮ್ ಇದು, ಅವ್ರಿಗೆ ಈಸಿ ಆಗಿರೋದು ಕೇಳೋದು ನನಗೆ. ಅವ್ರು ತಿಳ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅಂತ ನೀವು ಖುಷಿ ಪಡ್ಬೇಕು ಆ್ಯಕ್ಚುಲಿ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು, ದೇವರಂತ ಹೆಣ್ಮಗಳು. ಮೊದಲನೇ ಸಿನಿಮಾ ಕೆಲಸ ಮಾಡಿದ್ದ ದೇವರವನಿ ಬಿಡುಗುರು ಅಂತ. ಈಗ ಕರೆಕ್ಟಾ ಅಲ್ವಾ? ಕರೆಕ್ಟ್, ಎರಡು ಕರೆಕ್ಟ್. ಎರಡು ಕರೆಕ್ಟಾ? ಓಕೆ, ಸಿಹಿ. ನೆಕ್ಸ್ಟ್ ಹೆಂಡತಿ ಫೇವ್ರೆಟ್ ಹೀರೋ ಯಾರು? ಧ್ರುವ ಸರ್ಜಾ ಅಂಡ್ ಪುನೀತ್ ರಾಜ್ಕುಮಾರ್ ಈಕ್ವಲ್. ಹೌದಾ? ಕರೆಕ್ಟೇನಾ? ಕರೆಕ್ಟೇನಾ? ಹಠ ಯಾವುದೇ ಕಾರಣಕ್ಕೆ ಅಶ್ವಿನಿ ಮೇಡಮ್ ಧ್ರುವ ಸರ್ಜಾ ಮೊದಲು ಮಿಸ್ ಆಗಬಾರ್ದು ಅಂತ. ಓಕೆ, ಹೌದಾ? ಬರಲೇಬೇಕು ಅಂತ ಹಠ ಹಿಡಿದ್ರು. ಓಕೆ, ನಾನು ಹೇಳಿದ್ದು ಕರೆಕ್ಟ್ ಆಗಿ. ಎಸ್. ಓಕೆ, ಪ್ರಥಮ ಅವ್ರ ಫೇವ್ರೆಟ್ ಹೀರೋ ಯಾರು? ಈಗ ಹೇಳೀಗ ನೀವು ಯಾವ್ದು ಹೇಳ್ತೀರಾ ಬೇರೆ ಹೇಳ್ತೀನಿ, ಈಗ ಅದೇ ಗೊತ್ತಾಗ್ತೀವಿ. ಸುಳ್ಳು ಹೇಳಂಗಿಲ್ಲ. ಓಕೆ, ನರಸಿಂಹರಾಜು. ಹೇಳಿ, ನಿಮ್ಗೆ ಅನ್ಸಿದ್ದು ಹೇಳಿ, ಇರಬಹುದು ಅನ್ನೋದು ಯಾವ್ದಾದ್ರು ಒಂದು ಗೆಸ್ ಇರುತ್ತಲ್ಲ ಅದು ಹೇಳಿ. ಹೇಳಿ, ಕರೆಕ್ಟ್ ಆಗಿ ಹೇಳಿದ್ರೆ ಹೇಳಿ. ಹೇಳಿ, ಪರವಾಗಿಲ್ಲ. ನರಸಿಂಹರಾಜು. ಕಾಶಿನಾಥ್. ಕಾಶಿನಾಥ್, ಕಾಶಿನಾಥ್. ಸರಿ, ಫಸ್ಟ್ ಬಾಯಿ ಹುಳಿ ಇಟ್ಕೊಳ್ಳಿ, ಎತ್ಕೊಳ್ಳಿ, ಆಮೇಲೆ ನೀವು ತಿನ್ಬೇಕಾಗಿತ್ತು. ಹಾಕೊಳ್ಳಿ, ಇಂಟ್ಕೊಳ್ಳಿ. ಹಾ, ಕರೆಕ್ಟ್ ಅಲ್ಲ ಇದು, ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತಿನ್ಸಕ್ಕೋಸ್ಕರ ಕಾಯ್ಕೊಂಡಿದೆ. ಕೇಳಿದ್ರು ಪ್ರಥಮ್ ಅವ್ರ ಫೇವ್ರೇಟ್ ಹೀರೋ ಯಾರು ಅಂತ. ಹೀರೋ ಅಂದಾಗ ನರಸಿಂಹರಾಜು. ಹೀರೋ ನರಸಿಂಹರಾಜು ಅವ್ರಿಗೆ ನೂರನೇ ವರ್ಷದ ಜನ್ಮ ಶತಮಾನೋತ್ಸವ ಇದು. ಆಯ್ತಾ, ಅವರು ಫೇವ್ರೇಟ್ ಹೀರೋ ಅಲ್ಲ, ಅವರೊಬ್ಬ ಅದ್ಭುತ ಹಾಸ್ಯ ನಟ. ಅರ್ಥಾಯ್ತಾ? ಹೀರೋ ಅಲ್ಲ, ಆದ್ರಿಂದ ನಿಮ್ಮ ಉತ್ತರ ರಾಂಗು. ಅದಕ್ಕೆ ಬಾಯಿಗೆ ಎಂಟ್ಕೊಳ್ಳಿ. ಉಪ್ಪು ಖಾರ ಉಳಿ ಗಿಳಿ ಅದು ಓಕೆ, ಫಸ್ಟ್ ತಪ್ಪು ಹೇಳಿದ್ರಲ್ಲ. ಫೇವ್ರೇಟ್ ನಾಯಕ ಅಂತ ನಾ ಕಾಶಿನಾಥ್ ಅವರು, ಒಪ್ಪಿ ಸರ್, ಧ್ರುವ ಸರ್ಜಾ ಅವರು, ಅಪ್ಪು ಸರ್, ನಾಲ್ಕು ಜನ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಹೆಂಡತಿ ಇಷ್ಟದ ಅಡುಗೆ ಯಾವುದು?
ಅವ್ರಿಗೆ ಪುಳಿಯೋಗರೆ ಮತ್ತೆ ನಾನ್ ವೆಜ್ ಎರಡೂ ಪುಳಿಯೋಗರೆ ಹಾಗೂ ನಾನ್ ವೆಜ್. ಹೌದಾ? ಎಸ್ ಮ್ಯಾಮ್. ಕರೆಕ್ಟಾ? ಪರವಾಗಿಲ್ಲ, ತಿಳ್ಕೊಂಡಿದ್ದಾರೆ ಹೆಂಡತಿ ಇಷ್ಟ ಕಷ್ಟಗಳನ್ನು ತಿಳ್ಕೊಂಡಿದ್ದಾರೆ. ಓಕೆ ಓಕೆ. ಪ್ರಥಮ್ ಅವ್ರ ಫೇವ್ರೆಟ್ ಫುಡ್ ಯಾವುದು? ನಾನ್ ವೆಜ್. ನಾನ್ ವೆಜ್ ಕರೆಕ್ಟಾ? ಹುಳಿ ಬಾಯಿಗೆ ಹಾಕೊಳ್ಳಿ. ಮುಲ್ಕೆ ಕಾಯಿ ಸಾಂಬಾರ್ ಹೇಳ್ತೀನಿ, ಹಾಕೊಳ್ಳಿ. ಸಾಕಾ? ಇರಿ, ಹಾಕೊಳ್ಳಿ. ನಾನು ಎತ್ಕೊಡ್ಲ ಅಂತ ಕೇಳ್ತಾರೆ ಅವರು. ಫೇವ್ರೆಟ್ ಫುಡ್ ಯಾವುದು ಅಂದ್ರು, ಫುಡ್ ಮೆನು ಕೇಳಿಲ್ಲ, ಫುಡ್ ಯಾವುದು ಅಂದ್ರೆ ಒಂದಾಗಿರುತ್ತೆ. ಅರ್ಥ ಆಯ್ತಾ? ಅದ್ರಲ್ಲಿ ಯಾವ್ದಾರು ಒಂದ್ ಹೇಳ್ಬೇಕಾಯ್ತು, ಒಂದ್ ಹೇಳಿದ್ರು ಒಪ್ಕೋತಿದ್ದೆ. ಪ್ರಥಮ ಫೇವ್ರೇಟ್ ಕಲಾ ನಟ ಯಾವ್ದು? ಕನ್ನಡ ಇಂಡಸ್ಟ್ರಿ ಎಲ್ರು ಅಂತ ಹೇಳ್ಬಾರ್ದು. ಅರ್ಥ ಆಯ್ತಾ? ಮೊಳಕೆ ಕಟ್ಟಿದ ಕಾಳು ಸಾಂಬಾರು, ಮುದ್ದೆ, ಎಲ್ಲ ನಾನ್ ವೆಜ್ ಅಲ್ಲಿ ಕೈಮಾ ಮತ್ತೆ ಆಕ್ಚುಲಿ ತಿಂತಿರ್ಲಿಲ್ಲ ನಾನು, ಇತ್ತೀಚೆಗೆ ತಿನ್ನಕ್ಕೆ ಶುರು ಮಾಡಿದೀನಿ. ಕೈಮಾ, ಮಟನ್ ಚಾಪ್ಸ್, ನಾಟಿ ಕೋಳಿ, ಮೂರುವೆ ಎಲ್ಲವೂ ಅಲ್ಲ. ಪಾಪ, ಆದ್ರೂ ಒಂಥರ ಒಂಥರ ಕರೆಕ್ಟ್. ನಾನ್ ವೆಜ್ ಅಂತ ಹೇಳಿದ ಕರೆಕ್ಟ್ ಅಲ್ವಾ? ಅಲ್ಲ, ಫಸ್ಟ್ ಮೂಳು ಇಲ್ಲ ಇಲ್ಲ ಇಲ್ಲ, ಫಸ್ಟ್ ಬೇಡ ಬೇಡ, ಸುಮ್ಮನೆ ನೀವು ಸುಮ್ಮನೆ ಬೇಸ ಮಾಡಿಸ್ಬೇಡಿ, ಸುಮ್ಮನೆ. ಫಸ್ಟ್ ಮೊಳಕೆ ಕಟ್ಟಿದ ಸಾರು ಆಯ್ತು, ಮೊದ್ಲದು ರಾಂಗು. ಓಕೆ ಓಕೆ ಓಕೆ, ಡನ್, ಟಾಸ್ಕ್ ಈಸ್ ಓವರ್. ಸಿಹಿ ತಿನ್ಬೋದು, ತಿನ್ಕೊಳ್ಳಿ, ಈಗ ಒಂದು ಪೀಸ್ ತಿನ್ಕೊಳ್ಳಿ. ನೀವು ಇದನ್ನ ತಿಂತೀರಾ? ಬೇಡ ಬೇಡ ಬೇಡ, ನೀವು ಇದನ್ನ. ಓಕೆ ಓಕೆ, ಡನ್. ಹಿಂಗೆಲ್ಲ ಇರಲ್ಲ, ಮೊದಲು ನಿಮ್ಮ ಶೋಗೆ ಬಂದ್ಮೇಲೆ ಕಲ್ತ್ಕೊಬಿಟ್ಟಾರೆ ಮಾತಾಡೋದು. ಹೌದಾ? ಓಕೆ. ಮದುವೆಯಲ್ಲಿ ಈ ಥರ ಊಟ ಮಾಡಿದ್ಮೇಲೆ ಊಟ ಮಾಡುವಾಗ ತಿನ್ನಿಸ್ತಿರ್ತಾರಲ್ಲ, ಊಟ ಮಾಡುವಾಗ. ಸೊ ಊಟ ಮಾಡುವಾಗ ಈ ಥರ ತಿನ್ಸುವಾಗ ಏನಿತ್ತು? ಒಂದ್ಸಲ ಅಂದೆ, ತಿನ್ನದ ತಿಂದು ತಿಂದು ನಾನು ತಿಂತೀನಿ ಅಂದೆ, ಸುಮ್ಮನೆ ಬಿಟ್ರು, ತಿಂದ್ರು. ನಾನು ತಿನ್ನಿಸ್ಲ? ಹ್ಞೂ, ತಿನ್ನಿಸಿ. ಹಾಂ, ಅದಲ್ಲ, ಅವ್ರು ಏನು ಸ್ವೀಟು ಹೇಳಿದ್ದೇನಿದೆ ಅದನ್ನ ಮಾಡಿ. ನೀವು 10 ರೂಪಾಯಿ ಪರ್ಫಾರ್ಮೆನ್ಸ್ ಮಾಡೋದ್ರೆ 500 ರೂಪಾಯಿ ಮಾಡಬೇಡಿ. ಇನ್ನು 490 ರೂಪಾಯಿ ಕೊಡೋಕೆ ನಮ್ಗೆ ಕೆಲಾಗಲ್ಲ, ಹೇಳದಷ್ಟು ಮಾಡಿ. ತಿನ್ಸಲ್ಲ ಅಂದಾಗ ಅವ್ರು ಸ್ವೀಟ್ ತಿನ್ಸಿ ಅಂತ ತಾನೆ ಹೇಳಿದ್ದು. ಹ್ಞೂ, ನಿಮ್ಮ ಬೇಡಕ್ಕೆ ಎತ್ಕೋತೀರಾ? ಸರಿ ಬಿಡಿ. ಹ್ಞೂ, ಸಾಕು, ಹೇಳಿದ್ಬಿಟ್ಟು ಎಲ್ಲ ಮಾಡೋದು. 500 ರೂಪಾಯಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, 10 ರೂಪಾಯಿ ಮಾಡೋದು, 490 ರೂಪಾಯಿ ಎಲ್ಲಿಂದ ಕೊಡಲಿ? ಓಕೆ, ಈ ಟಾಸ್ಕ್ ಅಂತೂ ಆಯಿತು. ಸೊ ತುಂಬ ಚೆನ್ನಾಗಿ ಒಬ್ರಿಗೊಬ್ರು ತಿಳ್ಕೊಂಡಿದ್ರು ಅಂತಂದು ಗೊತ್ತಾಗ್ತಿದೆ. ಬಟ್ ನಾನು ಮೋಸ್ಟ್ ಆಫ್ ಆಲ್ ತಿಳ್ಕೊಂಡಿರಲ್ಲ ಅಂದ್ಕೊಂಡಿದ್ದೆ ಜಾಸ್ತಿ, ಬಟ್ ತಿಳ್ಕೊಂಡಿದ್ದಾರೆ. ಮಾತಾಡ್ತೀವಿ ನಾವೇನು ಗೊತ್ತಾ, ತೋರ್ಪಡಿಕೆ ಅದೇನಂದ್ರೆ ಸುಮ್ಮನೆ ಅತಿ ಆಯ್ತು, ಹಾಯ್, ಏನು ಸಮಾಚಾರ, ಊಟ ಆಯ್ತಾ, ಮತ್ತೆ ಇನ್ನೇನು ಸಮಾಚಾರ, ಹಿಂಗೆ ಇಟ್ಕೊಂಡು ಕೂತು. ನಂಗೆ ಇದಕ್ಕೆ ಟೈಮ್ ಇಲ್ಲ. ಹಾಂ, ಹೇಳಿ, ಊಟ ಮಾಡಿದ್ರ? ಸರಿ ಆಯಿತು. ಬೇರೆ ಏನಿದೆ ಈಗ? ನಾಳೆ ಇದಕ್ಕೆ ಹೋಗ್ತಾ ಇದ್ದೀನಿ ಕ್ಲಾಸ್ಗೆ. ಹಾಂ, ಹೋಗಿ ಬನ್ನಿ, ಒಳ್ಳೆದಾಗಲಿ, ನಾನು ನಾಳೆ ಇದಕ್ಕೆ ಶೂಟ್ಗೆ ಹೋಗ್ತಾ ಇದ್ದೀನಿ. ಇಷ್ಟೇ, ಅನಾವಶ್ಯಕವಾಗಿದ್ದು ಇದಿಲ್ಲ, ಅಗತ್ಯ ಏನಿದೆ ಬೇರೆ ಯಾವ್ದು ನೋಡಿದ್ರಿ, ಮತ್ತೆ ಯಾವ ಮೂವಿ ನೋಡಿದ್ರಿ ಅಂತ ಕೇಳ್ತಾರೆ. ಇದು ನೋಡ್ತಾ ಇದ್ದೀನಿ, ಇದ್ರ ಕಡೆಗೆ ಹೋಗ್ತಾ ಇದ್ದೀನಿ. ಹೌದಾ? ಹ್ಞೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.